ಫೈಲ್ ಪಿಂಪ್ ಸ್ಯಾಂಟ್ರೋ ರವಿ ವಿಚಾರ ರಾಜಕೀಯ ರಾಡಿಯಾಗಿ ಹೋಗ್ತಾ ಇದೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಎಲ್ಲರೂ ಒಬ್ಬರ ಮೇಲೊಬ್ಬರು ಒಬ್ಬರ ಮೇಲೊಬ್ಬರು ಆ ವ್ಯಕ್ತಿಯನ್ನು ಆಧಾರವಾಗಿ ಇಟ್ಕೊಂಡು ನೀವು ಸರಿಯಿಲ್ಲ ನೀವು ಸರಿಯಿಲ್ಲ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಇಲ್ಲ ನಿಮ್ಮ ಲಾ ಅಂಡ್ ಆರ್ಡರ್ ಸರಿಯಿಲ್ಲ ಎಲ್ಲರೂ ಕೂಡ ಒಬ್ಬರ ಮೇಲೊಬ್ಬರು ಒಬ್ಬರ ಮೇಲೊಬ್ಬರು ಈ ರೀತಿ ಆರೋಪ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಇವತ್ತು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಆತನ 20 ವರ್ಷಗಳ ಅವ್ಯವಹಾರವನ್ನು ನಾವು ಬಯಲಿಗೆ ತರ್ತೀವಿ ತನಿಖೆ ಮಾಡ್ತೀವಿ. ಒಂದು ವೇಳೆ ಸ್ಯಾಂಟ್ರೋ ರವಿಯ ಪತ್ನಿ ದೂರನ್ನು ಕೊಡದೇ ಇದ್ದಿದ್ರೆ ಮೈಸೂರಿನಲ್ಲಿ ಇಲ್ಲಿ ತನಕ 20 ವರ್ಷ ಅಲ್ಲ ಇನ್ನೂ 10 ವರ್ಷ ಆಗಿದ್ದಿದ್ರು ಕೂಡ ಯಾರೂ ತಲೆ ಕೆಡಿಸ್ಕೊತಿರಲಿಲ್ಲ ಆ ವ್ಯಕ್ತಿ ಬಗ್ಗೆ. ಹೈ ಪ್ರೊಫೈಲ್ ಪಿಂಪ್ ಸ್ಯಾಂಟ್ರೋ ರವಿಗೆ ಕುಮಾರ ಕೃಪಾದಲ್ಲಿ ವಸತಿ ವ್ಯವಸ್ಥೆಯನ್ನ ಮಾಡಿದ್ರು. ಸೊ ಈಗ ಕುಮಾರ ಕೃಪಾದ ಅತಿಥಿ ಗೃಹ ವ್ಯವಸ್ಥಾಪಕವನ್ನ ಎತ್ತಂಗಡಿ ಮಾಡಿದ್ದಾರೆ. ಕೊಟ್ಟವನು ಅವನೇನೆ, ಅಲ್ಲಿ ಕೂತ್ಕೊಂಡೆ ತಾನೇ ಅವನು ದೊಡ್ಡ 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 ಡೀಲ್ಗಳನ್ನ ಮಾಡ್ತಾ ಇದ್ದದ್ದು ಗವರ್ನಮೆಂಟ್ ಗೆಸ್ಟ್ ಹೌಸ್ ಅಲ್ಲಿ. ಈಗ ವ್ಯವಸ್ಥಾಪಕನನ್ನ ಎತ್ತಂಗಡಿ ಮಾಡಿದಾರಂತೆ. ವ್ಯವಸ್ಥಾಪಕ ಅಂದ್ರೆ ರೂಮ್ ಕೊಟ್ಟಂತವ್ರು, ಅವನು ಯಾರಿಗಾದ್ರೂ ಯಾರದಾದ್ರೂ ಮಾತು ಕೇಳಿ ಕೊಟ್ಟಿರ್ಬೇಕಲ್ಲ. ಏನಪ್ಪ ಸ್ಯಾಂಟ್ರೋ ರವಿ ಟೀಮ್ಗೆ ಆಶ್ರಯ ಕೊಟ್ಟಂತಹ ಆರೋಪ. ಹೈ ಪ್ರೊಫೈಲ್ ಪಿಂಪ್ ಸ್ಯಾಂಟ್ರೋ ರವಿಗೆ ಕುಮಾರ ಕೃಪಾದಲ್ಲಿ ರೂಮ್ ಕೊಟ್ಟು ಅವರ ಟೀಮ್ಗೆಲ್ಲ ಅವ್ರನ್ನ ಅಲ್ಲಿ ಇಟ್ಕೊಂಡು ಎಲ್ಲ ಮಾಡಿದ್ದ ಆರೋಪದ ಅಡಿ ಈಗ ಅಲ್ಲಿನ ವ್ಯವಸ್ಥಾಪಕನನ್ನು ಅಮಾನತು ಮಾಡಲಾಗಿದೆ. ಕುಮಾರ ಕೃಪಾದಲ್ಲಿ ಆತನಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದು, ಅವನು ಎಲ್ಲ ಡೀಲ್ಗಳನ್ನ ಅಲ್ಲೇ ಕೂತ್ಕೊಂಡು ಮಾಡ್ತಾ ಇದ್ದ. ಅದು ಎಷ್ಟು ಟ್ರಾನ್ಸ್ಫರಿಂದ ಹಿಡಿದು ಈತ ಈ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ, ಹಾಗೆ ಈತ ಮಾಡದ ಡೀಲ್ಗಳೇ ಇಲ್ಲ, ಎಲ್ಲ ರೀತಿಯ ಡೀಲು ಮಾಡಿದ್ದಾನೆ. ಈಗ ಸದ್ಯಕ್ಕೆ ಆತನಿಗೆ ಬಂಧನ ಭೀತಿ ಎದುರಾಗಿದೆ. ಸ್ಯಾಂಟ್ರೋ ರವಿ ವಿರುದ್ಧ ಎರಡನೇ ಪತ್ನಿ ದೂರನ್ನು ಕೊಟ್ಟಂತಹ ಪ್ರಕರಣ, ಆ ಪ್ರಕರಣದಲ್ಲಿ ಈಗ ಆತನನ್ನು ಬಂಧಿಸ್ತೀವಿ, ಆದಷ್ಟು ಬೇಗ ಸ್ಯಾಂಟ್ರೋ ರವಿಯನ್ನು ಬಂಧಿಸ್ತೀವಿ ಅಂತ ಮೈಸೂರು ಪೊಲೀಸ್ ಕಮಿಷನರ್ ರಮೇಶ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ. ಇದರ ಬೆನ್ನಲ್ಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾನೆ, ಮೈಸೂರು ಜಿಲ್ಲಾ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾನೆ ಸ್ಯಾಂಟ್ರೋ ರವಿ ಆಂಟಿಸಿಪೇಟರಿ ಬೇಲ್ಗೋಸ್ಕರ. ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ, ಆಲ್ರೆಡಿ 3 ಡೇಸ್ ಆಗಿದೆ ಅದಾಗಿಬಿಟ್ಟು. ಅದರಲ್ಲಿ ಏನಂದರೆ ರಶ್ಮಿ ಅಂತ ಯುವತಿ ಅವರು, ಅವ್ರ ವೈಫ್ ಅವರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ವೈಫ್ ಅಂತ ಕ್ಲೇಮ್ ಮಾಡಿಕೊಂಡಿದ್ದಾರೆ. ಅವರು ಅವನ್ನೇ ರೇಪ್ ಮಾಡಿ ಅದ ನಂತರ ಬ್ಲ್ಯಾಕ್ಮೇಲ್ ಮಾಡಿ ಮದುವೆ ಮಾಡಿಕೊಂಡಿದ್ದು, ಮಾಡ್ಕೊಂಡ ನಂತರ ಅವ್ರಿಗೆ ಫಿಸಿಕಲ್ಲಾಗಿ ಸೈಕಲಾಜಿಕಲ್ ಮೆಂಟಲಿ ಸ್ವಲ್ಪ ಅವ್ರಿಗೆ ಹಿಂಸೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿ ಅದೆಲ್ಲ ಸೇರಿಸಿ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಆ ಕಂಪ್ಲೇಂಟ್ ನಾವು ಪ್ರಕರಣ ದಾಖಲೆ ಮಾಡಿದ್ದೀವಿ, ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆದರೆ ಮೇನಾಗಿ ಏನಂದರೆ ಫಸ್ಟ್ ಮೆಡಿಕಲ್ ಎಲ್ಲ ಮಾಡಿಸಿ ಪ್ರೊಸೀಜರ್ ಮಾಡಿದ್ವಿ, ಅನಂತರ ಆ ಕಂಪ್ಲೇಂಟ್ ಜೊತೆಯಲ್ಲಿ ನಮಗೆ ಯಾವ ಥರ ಡಾಕ್ಯುಮೆಂಟ್ಸ್ ಏನು ಕೊಟ್ಟಿಲ್ಲ. ಸೊ ಅವರಿಗೆ ನಾವು ನಿನ್ನೆ ನೋಟಿಸು ಕೊಟ್ಟಿದ್ದೀವಿ, ಯಾಕಂದರೆ ಡಾಕ್ಯುಮೆಂಟ್ಸ್ ಆ ಕಂಪ್ಲೇಂಟ್ ಕಾಪಿ ಬಿಟ್ಟು ಜೊತೆಯಲ್ಲಿ ಯಾವುದು ಎವಿಡೆನ್ಸ್ ಇರುವುದು ಯಾರು ಯಾವುದು ಏನೂ ಕೊಟ್ಟಿಲ್ಲ ನಮಗೆ. ಆ ಮದುವೆ ಆಗಿದ ಬಗ್ಗೆ ಆಗಲಿ ಏನಾದರೂ